ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಮಸೂದ್ ಅಜರ್ ಜಿ ಹೇಳಿಕೆಯ ಬಗ್ಗೆ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಮಾತನಾಡಿದ್ದಾರೆ. ಅವರು ಹೇಳಿದರು, ರವಿಶಂಕರ್ ಪ್ರಸಾದ್ ಅಂತಹ ವರ್ತನೆಗಳನ್ನ ಯಾರನ್ನಾದರೂ ಟೀಕಿಸಿದಾಗ ಅಥವಾ ಮುರಳಿ ಮನೋಹರ್ ಜೋಶಿ ಅವರನ್ನ ಶ್ರೀಮಾನ್ ಎಂದು ಕರೆಸಿದಾಗ ನೀವು ಅಮ್ಮನನ್ನ ಏಕೆ ಇಟ್ಟುಕೊಳ್ಳುತ್ತೀರಿ? ಈ ಮಾಧ್ಯಮದ ಏಕೆ ಸ್ತಬ್ಧವಾಗ್ತಿದೆ? ರಾಹುಲ್ ಗಾಂಧಿ ಅಥವಾ ದಿಗ್ವಿಜಯ್ ಸಿಂಗ್ ನೀವು ಎಲ್ಲರೂ ಅದರ ಬಗ್ಗೆ ಚರ್ಚಿಸುತ್ತಿದ್ದಾರೆಂದು ಹೇಳಿದಾಗ ಈ ರೀತಿಯ ಟೀಕೆ ಸಲ್ಲದು ಎಂದಿದ್ದಾರೆ. भाजपा के लोगों से प्रश्न क्यों नहीं करते? उनकी असफलताओं को छिपाने का केवल ये कुटिल प्रयास है. रोजगार मिला नहीं, 15 लाख रुपए आए नहीं, बेरोजगारी बढ़ती जा रही है, छोटे उद्योग धंधे बंद हो रहे हैं. इस असफलता को छुपाने के लिए वो ऐसे मुद्दे खड़े करते हैं. जब हाफिज सईद के बारे में रविशंकर प्रसाद जी ने जी बोला, तब आप क्यों चुप? ಎಂ ಕೆ ಸ್ಟಾಲಿನ್ ಮತ್ತು ಹಿರಿಯ ನಾಯಕ ಆರ್ ಎಸ್ ಭಾರತಿ ಅವರು ಚುನಾವಣೆಯಲ್ಲಿ ಇಂದು ವಿಜಯ ಸಾಧಿಸಿದ್ದಾರೆ. ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮೇಲೆ ನಡೆಯಲಿರುವ ಸಭೆಯಲ್ಲಿ ಡಿಎಂಕೆ ಅಧ್ಯಕ್ಷ ಎಂ ಕೆ ಸ್ಟಾಲಿನ್ ಮತ್ತು ಹಿರಿಯ ನಾಯಕ ಆರ್ ಎಸ್ ಭಾರತಿ ಅವರು ಚುನಾವಣೆಯಲ್ಲಿ ಗರಿಷ್ಠ ಸ್ಥಾನಗಳನ್ನು ಹೊಂದಿದ್ದಾರೆ. ಡಿಎಂಕೆ ನಾಯಕನಾಗಿದ್ದ ಎ ರಾಜ ಕೂಡ ಸಭೆಗೆ ಬಂದಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಭೇಟಿಯಾಗಿದ್ದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ಯುಪಿ ಈಸ್ಟ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಸ್ಮಾರಕವನ್ನ ಕೂಡ ಈ ವೇಳೆ ಭೇಟಿ ಮಾಡಿದರು. ಪಾಟಿದಾರ್ ನಾಯಕ ಹಾರ್ದಿಕ್ ಪಟೇಲ್ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಮುಂದೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಅವರು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆಯ ಹೊರಭಾಗದಲ್ಲಿ ಈ ಪ್ರಕಟಣೆಯನ್ನ ಮಾಡಿದ್ದರು. ಮಾಧ್ಯಮ ಸಭಾಪತಿಗಳ ಬಗ್ಗೆ ಮಾತನಾಡಿದ ಪಟೇಲ್, ಕಾಂಗ್ರೆಸ್ನ ಹಿರಿಯ ನಾಯಕರು ಉಪಸ್ಥಿತರಿರುವ ರ್ಯಾಲಿಯಲ್ಲಿ ನಾನು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ಸೇರುತ್ತೇನೆ ಎಂದಿದ್ದಾರೆ. ಸರ್ದಾರ್ ಸಾಬ್, ಪೂಜ್ಯ ಮಹಾತ್ಮ ಗಾಂಧೀಜಿ, ಇಂದಿರಾ ಗಾಂಧೀಜಿ, ರಾಜೀವ್ ಗಾಂಧೀಜಿ, ಮಜಬೂತ್ कांग्रेस पार्टी में आज जुड़ रहा हूं और हम सब साथ मिलकर इस देश को मजबूत बनाने के लिए, इस देश के सभी प्राथमिक मुद्दों को हल करने के लिए काम करेंगे. और कांग्रेस पार्टी की जो विचारधारा है, उस विचारधारा को मजबूत करके गांव गांव तक इस विचारधारा को ले जाने का प्रयास करेंगे. आज ऑफिशियली हम कांग्रेस पार्टी में ज्वाइन होंगे. जब रैली में सभी ಕಾಂಗ್ರೆಸ್ ಪಾರ್ಟಿಗೆ ವರಿಷ್ಠ ನೇತಾ ಗೋವಿಂದ್ ಸಿಂಗ್ ಅವರು ತಮ್ಮ ಜಾತಿಯನ್ನು ಗುರುತಿಸಲು ಹೆಗ್ಡೆಯ ಪೋಷಕರ ಡಿಎನ್ಎ ಪರೀಕ್ಷೆ ಇರಬೇಕು ಎಂದು ಹೇಳಿದ್ದಾರೆ. ಮಧ್ಯಪ್ರದೇಶದ ಸರ್ಕಾರ ಸಚಿವ ರಾಹುಲ್ ಗಾಂಧಿ ಅವರ ಬಗ್ಗೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗ್ಡೆ ಅವರ ಪ್ರತಿಕ್ರಿಯೆಯನ್ನು ಪ್ರತಿಕ್ರಿಯಿಸಿದ ಗೋವಿಂದ ಸಿಂಗ್ ಅವರು ತಮ್ಮ ಜಾತಿಯನ್ನ ಗುರುತಿಸಲು ಹೆಗ್ಡೆಯ ಪೋಷಕರ ಡಿಎನ್ಎ ಪರೀಕ್ಷೆ ಇರಬೇಕು ಎಂದು ಹೇಳಿದರು. ಹೆಗ್ಡೆ ಜಿ ಮಾಕಾ ಅವರ ಪಿತಾಜಿ ಕಾ ಡಿಎನ್ಎ ಲಿಯಾ ಜಾಯೆ ಜಾಮ್ ಕೆ ಕಿ ಜಾಯೆ ಕಿ ಯು ಕೆ ಜಾತ್ ಹೈ ಕ್ಯಾ ಇಸ್ ತರಹ ಕೆ ಶಬ್ದ ಬೋಲ್ ಕರ್ ಕಿಸಿ ಕೆ ಸಾನ್ ಕೋಚ್ ಪಹಂಚನ್ ಸಿಸ್ ಲೋಗೋನ್ ಕಿ ಬಾತ್ ನಹಿ ಕರ್ನಾ ಚಹಟಾ ಸಿಂಗ್ ತಿಳಿಸಿದರು. बातें करने वाले वो ओछी हरकतें करने वाले नेता हैं. इनको मैं इनकी बात करना पसंद नहीं करते ऐसे लोगों. कांग्रेस पार्टी के मनमोहन सिंह के सरकार में करीब 25 से 30 बार सरकार नष्ट आई हुई, लेकिन प्रचार नहीं किया जा रहा. मोदी अपने चुनाव के कार्यकाल समय में आते समय जो प्रचार करने के लिए किया गया है चुनाव में. ಗುಜರಾತ್ ಅಹಮದಾಬಾದ್ನಲ್ಲಿ ನಡೆದ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ತನ್ನ ಕಾರ್ಯತಂತ್ರಕ್ಕೆ ಅಂತಿಮ ರೂಪ ನೀಡಲು ಕಾಂಗ್ರೆಸ್ ಸಿದ್ಧವಾಗಿದೆ. ಗುಜರಾತ್ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಮಂಗಳವಾರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಮೋದಿ ಅವರ ಗೃಹ ರಾಜ್ಯ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ಮಾತನಾಡಿದ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್, ಮಹಾತ್ಮ ಗಾಂಧೀಜಿ ಅವರ ದೇಶದ ಭೂಮಿಯಲ್ಲಿ ಸಿಡಬ್ಲ್ಯೂಸಿಯ ಸಭೆ ಮಹತ್ವದಾಗಿದೆ ಎಂದಿದ್ದಾರೆ.
अहिंसा का मैसेज हुआ है पूरी दुनिया को। हम उम्मीद करते हैं कि आज की वर्किंग कमेटी का जो संदेश जाएगा पूरे देश के अंदर कि राहुल गांधी जो हमारे माननीय अध्यक्ष हैं कांग्रेस के, वो चाहते हैं कि हमारा किसी से अदावत नहीं है कोई पार्टी से, ना किसी से कोई हमारी दुश्मनी है। संघर्ष है प्रिंसिपल पॉलिसी प्रोग्राम का, देश के लिए कौन क्या करना चाहता है उसके आधार पर राजनीति होनी चाहिए, उसके आधार पर कैंपेन होना चाहिए, उसके आधार पर चुनाव होने चाहिए। ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಮಸೂದ್ ಅಜರ್ ಜಿ ಹೇಳಿಕೆಯನ್ನು ಜನತಾದಳದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ತ್ಯಾಗ್ ಟೀಕಿಸಿದ್ದಾರೆ. ಕೆಸಿ ತ್ಯಾಗಿ ಅವರು ಮಸೂದ್ ಅಜರ್ ಪಾರ್ಲಿಮೆಂಟ್ ದಾಳಿಗೆ ಕಾರಣವಾಗಿದೆ, ಅದು ಮತ್ತು ಜೈಷ್ ಎ ಮೊಹಮ್ಮದ್ ಸಹ ಪುಲ್ವಾಮಾ ದಾಳಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ, ಹಾಗಾಗಿ ಅಂತಹ ವ್ಯಕ್ತಿಗೆ ಯಾವುದೇ ಗೌರವಾನ್ವಿತ ಹೇಳಿಕೆ ನೀಡಲು ಯಾವುದೇ ಬಳಕೆ ಇಲ್ಲ. ರಾಹುಲ್ ಗಾಂಧಿ ಅವರ ಧರ್ಮದ ಬಗ್ಗೆ ಪ್ರಶ್ನೆಯೊಂದರಲ್ಲಿ ತ್ಯಾಗಿ, ನಾವು ಅಂತಹ ರೀತಿಯ ರಾಜಕೀಯನ ಅಂಗೀಕರಿಸುವುದಿಲ್ಲ. ಸವಾಲು ಉಠಾಯೆ ಹೇ ಉನ್ನೋನೆ ಕಹಾ ಕಿ ಹೌ ಡಸ್ ಅ ಮ್ಯಾನ್ ಬಾರ್ನ್ ಟು ಮುಸ್ಲಿಮ್ ಫಾದರ್ ಕ್ರಿಶ್ಚಿಯನ್ ಮಾಮ್ ಬಿ ಅ ಹಿಂದೂ ಪ್ರೂಫ್ ಕರೇ ವೋ ಸಬೂತ್ ಮಾಂಗ್ ರಹೆ ಥೆ ಬಾರ್ ಹಮ್ ಇಸ್ ತರಹ ಕಿ ರಾಜನೀತಿ ಕೋ ಅಪ್ರೂವ್ ನಹೀ ಕರ್ತೇ ಹೇ ಕಿಸೀ ಕೆ ಪೂರ್ವಜ ಔರ್ ಪುರುಷೋ ಕೆ ಬಾರೆ ಮೇ ಅಪಮಾನಜನಕ ಟಿಪ್ಪಣಿಯಾಂ ಕರ್ನೆ ಸೆ ಸಭೀ ದಲೋ ಕೆ ನೇತಾಓಂ ಕೋ ಪರಹೇಜ್ ಕರ್ನಾ ಚಾಹಿಯೇ. ಮೈ ಶ್ರೀ ಅರುಣ್ ಜೇಟ್ಲಿ ಸೆ ಸಹಮತ್ ಹೂಂ, ಇಸ್ ಸಮಯ ಎನ್ ಡಿ ಎ ಕಿ ಸರ್ಕಾರ ಕಾ ಕೋಯಿ ವಿಕಲ್ಪ ನಹೀ ಹೈ ಅರಾಜಕತಾ ಕೆ ಸರ್ ಚುನಾವ್ ಕೆ ಅಗೇನ್ಸ್ಟ್ ಪ್ರಪೋಸ್ ಹೈ ಉಸ್ಕೋ ಲೇಕರ್ ಮಮತಾ ಬ್ಯಾನರ್ಜಿ ನೇ ಬೋಲಾ ಹೈ ಕಿ ಅಪ್ಲಾಯ್ ಟು ಡಿಸ್ಟ್ರಾಯ್ ಬೆಂಗಾಲ್, ಏಕ್ ಚಾಲ್ ಹೈ ಬೆಂಗಾಲ್ ಕೋ ಡಿಸ್ಟ್ರಾಯ್.